ಬೆಂಗಳೂರು ಮುಂದಿನ 3 ದಿನಗಳ ಕಾಲ ಐತಿಹಾಸಿಕ ವಿದ್ಯಮಾನಕ್ಕೆ ಸಾಕ್ಷಿಯಾಗಲಿದೆ. ಎಲ್ಲ ವರ್ಗದ ಜನರು ಸೇರಿಬಿಟ್ಟು ಒಂದು ಬಹಳ ಮಹತ್ವಪೂರ್ಣವಾದಂಥ ಒಂದು ಹೋರಾಟವನ್ನು ಮಾಡ್ತಿದ್ದಾರೆ. ದಯವಿಟ್ಟು ನೀವು ಅದನ್ನು ಕಣ್ ತುಂಬಿಕೊಳ್ಳಿಕ್ಕೋಸ್ಕರ ನೀವೆಲ್ಲರೂ ಫ್ರೀಡಂ ಪಾರ್ಕಿಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬೆಂಗಳೂರಿನ ನಾಗರಿಕರಲ್ಲಿ ಒಂದು ವಿಶೇಷ ಮನವಿ. ಬೆಂಗಳೂರು ಮುಂದಿನ 3 ದಿನಗಳ ಕಾಲ ಒಂದು ಐತಿಹಾಸಿಕ ವಿದ್ಯಮಾನಕ್ಕೆ ಸಾಕ್ಷಿಯಾಗಲಿದೆ. ಕರ್ನಾಟಕದ ಸಮಸ್ತ ದುಡಿಯುವ ಜನರು, ರೈತರು, ಕಾರ್ಮಿಕರು, ದಲಿತರು, ಆದಿವಾಸಿಗಳು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ವಿದ್ಯಾರ್ಥಿ ಯುವಜನರು, ಎಲ್ಲ ವರ್ಗದ ಜನರು ಸೇರಿಬಿಟ್ಟು ಒಂದು ಭಾಳ ಮಹತ್ವಪೂರ್ಣವಾದಂಥ ಒಂದು ಹೋರಾಟವನ್ನು ಮಾಡ್ತಿದ್ದಾರೆ. ನಮಗೆ ಬೆವರಿನಿಗೆ ತಕ್ಕ ಪಾಲು ಕೊಡಿ, ಘನತೆಯ ತಕ್ಕ ಬಾಳು ಕೊಡಿ ಅನ್ನುವಂತಹ ಘೋಷವಾಕ್ಯದ ಮೇಲೆ ಕೇಂದ್ರ ಸರ್ಕಾರದ ನೀತಿಗಳನ್ನು ಖಂಡಿಸ್ತಾ ಜನವಿರೋಧಿಯಾದಂಥ ನೀತಿಗಳು ರದ್ದಾಗಬೇಕು, ಕಾರ್ಪೊರೇಟ್ ಪರವಾದಂಥ ನೀತಿಗಳು ರದ್ದಾಗಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದಿರುವಂಥ ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ಹಳೆಯ ಸರ್ಕಾರ ತಂದಂತಹ ಜನವಿರೋಧಿ ನೀತಿಗಳನ್ನೆಲ್ಲ ರದ್ದುಗೊಳಿಸಿ ಜನಪರವಾದ ನೀತಿಗಳನ್ನು ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಎಲ್ಲ ದುಡಿಯುವ ಜನರು, ಬಡ ಜನರು ಕರ್ನಾಟಕದ ಮೂಲೆ ಮೂಲೆಯಿಂದ ಬೆಂಗಳೂರಿಗೆ ಹರಿದು ಬರ್ತಿದ್ದಾರೆ. ನಾಳೆ ಒಂದು ಸಂವಿಧಾನ ಸಂಕಲ್ಪ ಸಮಾವೇಶ ನಡೆಯಲಿದೆ, ನಾಳೆ ಸಂಜೆ 4 ಗಂಟೆಯಿಂದ. ನಾಡಿದ್ದು 27 ಮತ್ತು 28 2 ದಿನಗಳ ಕಾಲ ಬೆಂಗಳೂರಿನಲ್ಲಿ ದುಡಿಯುವ ಜನರ ಮಹಾಸಾಗರ ಸೇರಲಿದೆ. ದಯವಿಟ್ಟು ನೀವು ಅದನ್ನು ಕಣ್ ತುಂಬಿಕೊಳ್ಳಿಕ್ಕೋಸ್ಕರ ನೀವೆಲ್ಲರೂ ಫ್ರೀಡಂ ಪಾರ್ಕಿಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಫ್ರೀಡಂ ಪಾರ್ಕ್ನಲ್ಲಿ ಕಾಲಿಡೋಕ್ಕೂ ಜಾಗ ಇಲ್ಲದಷ್ಟು ಕಿಕ್ಕಿರದ ಜನಸಂದಣಿ ತುಂಬಿರ್ತದೆ. ದುಡಿಯುವ ಜನರು ಎಲ್ಲ ದುಡಿಯುವ ತಮ್ಮ ಬದುಕಿನ ಆಗ್ರಹದ ಜೊತೆಗೆ ಬರ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಬೆಂಗಳೂರಿನ ನಾಗರಿಕ ಒಂದು ವಿಶೇಷವಾದ ಕರ್ತವ್ಯ ಇದೆ. ನಮ್ಮ ಇಡೀ ಬದುಕಿನಲ್ಲಿ, ನಮಗಿಡೀ ನಮ್ಮ ಬದುಕಿಗೆ ಅನ್ನ ನೀಡಿರುವಂಥ ಅನ್ನದಾತರು, ನಮ್ಮ ಸಕಲ ಸವಲತ್ತುಗಳನ್ನು ನಮಗೆ ಕೊಟ್ಟು ನಮ್ಮನ್ನೆಲ್ಲ ಸಲಹಿರುವಂಥ ಶ್ರಮಜೀವಿಗಳು ಸೇರಿ ನಡೆಸಿರುವಂಥ ಈ ಹೋರಾಟದ ಋಣವನ್ನು ತೀರಿಸುವಂಥ ಒಂದು ಸೌಭಾಗ್ಯ ಬೆಂಗಳೂರಿನ ನಾಗರಿಕ ಜನತೆಗೆ ಬಂದಿದೆ. ಇದಕ್ಕೋಸ್ಕರ ಅನ್ನದ ಋಣ ದಾಸೋಹ ಸಮಿತಿ ಅಂತೇಳಿ ಬಿ ಟಿ ಲಲಿತಾ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಏರ್ಪಟ್ಟಿದೆ. ದುಡಿಯುವ ಜನರಿಗೋಸ್ಕರ ಅನ್ನ ಆಹಾರದ ಸರಬರಾಜು ಮಾಡಲಿಕ್ಕೋಸ್ಕರ ಒಂದು ಸರ್ವಧರ್ಮ ದಾಸೋಹ ಏರ್ಪಡಿಸಲಾಗಿದೆ. ಹಾಗಾಗಿ ಇದಕ್ಕೆಲ್ಲವೂ ಕೂಡ ನಿಮ್ಮ ಕೊಡುಗೆಯನ್ನು ಕೊಡಬೇಕು, ಮತ್ತು ಅಲ್ಲಿ ಬಂದು ಜನರಿಗೆ ಅನ್ನ ಸಂತರ್ಪಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ನೀವು ಸ್ವಯಂ ಸೇವಕರಾಗಿ ಬಂದು ದುಡಿಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಫೋನ್ ನಂಬರ್ನ ನಿಮಗೆ ಕೊಡ್ತಾ ಇದ್ದೀವಿ. ಯಾರ್ಯಾರಿಗೆ ಹಣನ ಕಾಂಟ್ರಿಬ್ಯೂಷನ್ ಮಾಡಲಿಕ್ಕೆ ಬಯಸ್ತೀರಿ ಅಥವಾ ಇದಕ್ಕೆ ಬಂದು ಈ ಶ್ರಮದಾನದಲ್ಲಿ ಪಾಲ್ಗೊಳ್ಳಿಕ್ಕೆ ಬಯಸ್ತೀರಿ ಅವರೆಲ್ಲರೂ ಈ ನಂಬರ್ನ ಸಂಪರ್ಕ ಮಾಡ್ಕೋಬೇಕು ಅಂತ ಕೇಳ್ತೀನಿ. ವೀರಸಂಗೆಯವರು, ರೈತ ಸಂಘದ ಮುಖಂಡರು, 9342658829 9342658829 ಈ ನಂಬರ್ಗೆ ದಯವಿಟ್ಟು ತಾವು ಕಾಲ್ ಮಾಡ್ಕೊಳ್ತೀರಿ, ತಮ್ಮ ಸಹಾಯವನ್ನು ನೀಡ್ತೀರಿ, ಮತ್ತು ನೀವೆಲ್ಲರೂ ಕೂಡ ಭಾಗವಹಿಸ್ತೀರಿ ಅಂತ ಬಯಸ್ತೀವಿ. ಈ ಹೋರಾಟಕ್ಕೆ ನೀವೆಲ್ಲರೂ ಕೂಡ 3 ದಿನಗಳ ಕಾಲ ಬರಬೇಕು. ನಾಳೆಯಿಂದನೇ ನೀವು ಬರಬೇಕು ಅಂತ ಕೇಳ್ಕೊಳ್ತೀವಿ. ಒಂದು ವೇಳೆ ಯಾವುದೇ ಕಾರಣಕ್ಕೆ ನಾಳೆ ಮಿಸ್ ಆದರೂ ಕೂಡ ಸೋಮವಾರ ಮತ್ತು ಮಂಗಳವಾರ 27 ಮತ್ತು 28 ಈ ಒಂದು ಮಹತ್ತರವಾದ ದಿನಗಳನ್ನು ನೀವು ಮಿಸ್ ಮಾಡ್ಕೋಬಾರ್ದು, ನೀವು ನಮ್ಮ ಜೊತೆಗಿರಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.